ಈ ತರದೊಂದು ಸಾಂಗ್ ಮಾಡ್ತೀನಿ ಅಂದ್ರೆ ಅದಕ್ಕೊಂದು ಕಾರಣ ಇರಬೇಕು. ಅದರಲ್ಲೂ ಕೂಡ ಅಪ್ಪು ಸರೇ ಮಾಡೋಣ ಅಂತ ಕೇಳಿದಾರೆ ಅಂತಂದ್ರೆ ಅದಕ್ಕೆ ಹಿನ್ನೆಲೆ ಏನೋ ಇರುತ್ತೆ, ಬೇರೆದೇನೋ ಇರುತ್ತೆ. ಹೆಂಗ್ ಶುರು ಆಯ್ತು, ನೀವೇನಾದ್ರು ಕೇಳಿದಾರೆ ಅದ್ರ ಬಗ್ಗೆ ಕುತೂಹಲವಾಗಿ? ಇಲ್ಲ, ಅವ್ರಿಗೇನು ಅವ್ರು ಹೇಳಿದ್ರು, ಅವ್ರಿಗೆ ಒಂದು ಜನಪದ ದೇವ್ರಗಳ ಮೇಲೆ ಅವ್ರಿಗೆ ಒಂಥರ ವಿಶೇಷವಾದ ಪ್ರೀತಿ. ಆಮೇಲೆ ಅವ್ರದ್ದು ನೀವು ಆವಾಗಲೇ ಹೇಳ್ದಂಗೆ ಶಿವಣ್ಣ ಆಗಲಿ, ಆಮೇಲೆ ಡಾಕ್ಟರ್ ರಾಜ್ಕುಮಾರ್ ಅವರ ಅಪ್ಪಾಜಿಯವರಾಗಲಿ, ಅವ್ರದ್ದೆಲ್ಲ ಮಹದೇಶ್ವರನ ಹಾಡುಗಳು ಸಿಕ್ಕಾಬಿಟ್ಟೆ ಮನೆ ಮನೇಲಿ ಓಡಿದೆ. ಅದೊಂದೇನೋ ಒಂದು ಕನೆಕ್ಷನ್ ಇತ್ತು ಇವರಿಗೆ, ಮಹದೇಶ್ವರಂದು ಒಂದು ಮಾಡೋಣ ಅಂತ. ಅದಕ್ಕೆಲ್ಲ ನಾವು ಅದೇ ಭಾಗದವ್ರಾಗಿರೋದ್ರಿಂದ ನನ್ನನ್ನು ಆಯ್ಕೆ ಮಾಡ್ಕೊಂಡ್ರು ಅಂತ ನನ್ನಿದು. ಇಲ್ಲ, ನಿನ್ನ ವಾಯ್ಸಲ್ಲಿ, ಆಮೇಲೆ ನನ್ನ ವಾಯ್ಸ್ ಕಂಡ್ರೆ ಭಾಳ ಇಷ್ಟ ಅವ್ರಿಗೆ. ನಾನು ಯಾವಾಗಲೂ ಮಾತಾಡೋರು, ಏಯ್ ನಿನ್ನ ವಾಯ್ಸ್ ತುಂಬ ಡಿಫ್ರೆಂಟ್ ಆಗಿದೆ, ವಿಶೇಷವಾಗಿದೆ ನಿನ್ನ ವಾಯ್ಸು, ನೀನು ಬೇರೆ ಥರ ಹಾಡುಗಳು ಆಡಬೇಕು ನಿನಗೆ. ನನ್ನ ಸಿನಿಮಾದಲ್ಲಿ ಯಾವುದರಲ್ಲಿ ಇದರಲ್ಲೇ ಯಾವುದು ಜೇಮ್ಸಲ್ಲಿ ಒಂದು ಮೆಲೋಡಿ ಸಾಂಗ್ ರೆಡಿ ಮಾಡಿಸ್ತೀನಿ ನಿನ್ನ ವಾಯ್ಸ್ಗೆ ಅಂತ. ಹಾಗೆ ನನ್ನ ವಾಯ್ಸ್ ಕಂಡ್ರೆ ಅವ್ರಿಗೆ ನನ್ನ ಹಾಡುಗಳು ವಾಯ್ಸು ಹಾಡುಗಳೆಲ್ಲ ಅವರೆಲ್ಲ ಅವರು ಫಂಕ್ಷನ್ಗಳಲ್ಲೆಲ್ಲ ನಂದು ಹಾಕೊಳ್ಳೋರಂತೆ, ಅದನ್ನೆಲ್ಲ ಹೇಳ್ಕೊಳ್ತಿದ್ರು. ಅದೆಲ್ಲ ಹಾಡುಗಳು ಕೇಳ್ತಾ ಇರೋರು, ಹಿಂಗೆ ಭೇಟಿಯಾದ್ವಿ. ಹಂಗಾಗಿ ಮತ್ತೆ ಅವ್ರ ಮನೇಲಿ ಮಹದೇಶ್ವರ ಹಾಡುಗಳು ಓಡ್ತಿದ್ದು. ಹಂಗಾಗಿ ಎಲ್ಲ ಮತ್ತೆ ಗಾಜಿನೂರು ಸಿಂಗಾನಲ್ನೂರು ಎಲ್ಲ ಅಲ್ಲೇ ತಾಳ್ಬೆಟ್ಟದಿಂದ ಆಸುಪಾಸಲ್ಲಿರುವಂಥದ್ದೇ ಸಿಂಗಾನಲ್ನೂರೆಲ್ಲ. ಹಂಗಾಗಿ ಅವ್ರಿಗೆ ಒಂದು ವಿಶೇಷವಾದ ಪ್ರೀತಿ ಇತ್ತು ಮಲೆ ಮಹದೇಶ್ವರನ ಮೇಲೆ. ಇಲ್ಲ, ಒಂದು ಕಡೆ ಚಾಮರಾಜನಗರ ಜಿಲ್ಲೆಯ ರಾಯಭಾರಿಯಾಗಿದ್ದರು ಆ್ಯಕ್ಚುಲಾಗಿ ಅವರು. ಅದಾದ ನಂತರಲ್ಲಿ ಅವರ ಒಂದು ಜಿಲ್ಲೆ, ಆ ಕಾರಣದಿಂದ ಏನಾದರೂ ಆ ಇಷ್ಟ ಆಯ್ತಾ ಆ ಕಾಡು ಆ ದೇವರು ಅನ್ನೋದು? ಈಗ ಇರ್ಬೋದೇನೋ, ಈಗ ಅದು ಹಂಗೆ ಇರುತ್ತೆ. ಹಂಗೆ ಇವಾಗ ನಾನಾಗಲೇ ಹೇಳ್ದಂಗೆ ನಮ್ಮದು ಕಾಲಭೈರವೇಶ್ವರ ಮಹದೇಶ್ವರ ಎಲ್ಲ ಇದಕ್ಕೆ ಸಿಗುತ್ತೆ. ಆಮೇಲೆ ಅಲ್ಲಲ್ಲೇ ಬೆಳೆದಿರೋರಿಗೆ ಅಲ್ಲಲ್ಲೇ ಅದು ಹಂಗಂಗೆ ಎಳಿತಾ ಇರುತ್ತೆ ಅದು. ಹಂಗಾಗಿ ಅವ್ರಿಗೆ ಇಂಟ್ರೆಸ್ಟ್ ಇತ್ತು. ನಾನು ಹಂಗೂ ಒಂದು ಸಲ ಫಸ್ಟ್ ಟೈಮು ನಾನು ಕಂಪೋಸಿಂಗ್ ಶುರು ಮಾಡಿದೆ. ಆಮೇಲೆ ಆ ಕಾನ್ಸೆಪ್ಟ್ ಒಳಗಡೆ ಇರಬೇಕಾದ್ರೆ ನಾನು ಕೇಳಿದೆ, ಸರ್ ನನಗೆ ಹಾಡು ಶುರು ಮಾಡು ಅಂದ್ರಿ, ನನ್ನ ಕೆಲಸ ಶುರು ಮಾಡಿದ್ದೀನಿ, ಬಟ್ ಇದು ಹೆಂಗೆ ಮಾಡೋದು ಅಂತ ಕೇಳಿದೆ ನಾನು. ನೋಡಿ ಅವ್ರಿಗೆ ಎಷ್ಟು ಅವ್ರ ದೊಡ್ಡ ಗುಣ ಅನ್ನೋದಕ್ಕೆ, ಅವರೊಬ್ಬ ಲೆಜೆಂಡ್, ಅವರು ನಟನ್ಗಿಂತಲೂ ಮೀರ್ದಂಗೆ ಹೋಗ್ಬಿಟ್ಟಿದ್ರು ಅವರು, ಅವ್ರ ವ್ಯಕ್ತಿತ್ವ. ನಾನು ಕೇಳಿದೆ ಅವ್ರಿಗೆ, ಇದು ನನಗೆ ಸ್ವಲ್ಪ ಐಡಿಯಾ ಕೊಡ್ತೀರಾ, ಅಥವಾ ನಾನು ಮ್ಯೂಸಿಕ್ ಮಾಡಿ ನೀವು ಹಾಡ್ತೀರಾ, ಅಥವಾ ನಾನು ಹಾಡಿದ್ದಕ್ಕೆ ನೀವು ಆ್ಯಕ್ಟ್ ಮಾಡ್ತೀರಾ, ಇದು ನನಗೊಂದು ಸ್ವಲ್ಪ ಅದು ಐಡಿಯಾ ಕೊಟ್ಟರೆ ನನಗೆ ಇನ್ನೂ ಈಸಿ ಆಗುತ್ತೆ ನನಗೆ ಕಂಪೋಸ್ ಮಾಡೋದಕ್ಕೆ ಅಂತ. ಅವರು ಏ ದಡ್ಡ, ನೀನು ಪಿ ಆರ್ ಕೆ ಪ್ರೊಡಕ್ಷನ್ನು, ನಾನು ಪ್ರೊಡಕ್ಷನ್ ಮಾಡ್ತೀನಿ, ಪಿ ಆರ್ ಕೆ ಆಡಿಯೋದಲ್ಲಿ ರಿಲೀಸ್ ಮಾಡೋಣ, ನೀನು ಹಾಡ್ತೀಯ, ನಾನೆಲ್ಲೋ ನಿನ್ನ ಜೊತೆ ಮಧ್ಯ ಹಿಂಗೆ ಬಂದು ಸೇರ್ಕೊತೀನಪ್ಪ ಅಷ್ಟೇ ಅಂದರು. ಅವ್ರು ತುಂಬ ಈಸಿಯಾಗಿ ಹೇಳ್ಬಿಟ್ರು ಅದನ್ನು. ನನಗೆ ಒಂಥರ ಶಾಕ್ ಆಗೋಯ್ತಿದ್ದು, ಏನು ಇಷ್ಟು ದೊಡ್ಡ ವಿಷಯನ ಇಷ್ಟು ಆರಾಮಾಗಿ ಹೇಳ್ಬಿಟ್ರಲ್ಲ ಅಂತ. ಈಗ ಯಾರು ಹಂಗೆ ಹೇಳ್ತಾರೆ ಹೇಳಿ, ನಾನು ದುಡ್ಡು ಹಾಕ್ತೀನಿ, ನೀನು ಹಾಡು, ನನ್ನ ಆಡಿಯೋ ರಿಲೀಸಲ್ಲಿ ನನ್ನ ಆಡಿಯೋ ಕಂಪ್ನಿನಲ್ಲಿ ಸಾಂಗ್ ರಿಲೀಸ್ ಆಗುತ್ತೆ, ನಿನ್ನ ಮಧ್ಯೆ ಬಂದು ನಾನು ಸೇರ್ಕೊಳ್ತೀನಿ ಅನ್ನೋದಿದೆಯಲ್ಲ ಬಾಸ್, ತುಂಬ ಯಪ್ಪ ನನಗೆ ಭಯ ಆಗ್ತಾಯಿದೆ ಇವಾಗ. ಇಲ್ಲ, ನಾನು ಇನ್ನೂ ಅದನ್ನು ಸ್ಟ್ರಾಂಗಾಗಿ ತೊಗೊಂಡು ಮಾಡ್ತೀನಿ, ತುಂಬ ಚೆನ್ನಾಗಿ ಮಾಡ್ತೀನಿ, ನೀನು ಮಾಡ್ತೀಯ ಮಾಡು, ಚೆನ್ನಾಗಿ ಮಾಡ್ತೀಯ, ಚೆನ್ನಾಗಿ ಮಾಡೋಣ ಅಂತ. ಹಿಂಗೆ ಶುರು ಆದಂಥ ಅದು ಕಾನ್ಸೆಪ್ಟು ಹಾಡು ಎಲ್ಲ.